ಗರುಡನ್ ಹೊಡಿಯಕ್ಕೆ ಅಂತ ಒಬ್ಬ ರಾಕಿನ್ ಹುಟ್ಟಿಸಿದ್ವಿ, ಈ ರಾಕಿನ್ ಹೊಡಿಯಕ್ಕೆ ಇನ್ನೊಬ್ಬ ರಾಕಿನ್ ಹುಟ್ಟಿಸಕ್ಕಾಗಲ್ವಾ? ನಮ್ಮಪ್ಪನ ಕೈಲೇ ಆಗಿಲ್ಲ ಅಂದ್ಮೇಲೆ ನಮ್ಮ ಪ್ರಾಣಿಗೂ ಇನ್ಯಾವನ್ ಕೈಲೂ ಆಗಲ್ಲ. ಒನ್ ಅಂಡ್ ಓನ್ಲಿ ಪೀಸ್. ವೆಲ್ಕಮ್ ಮಂಟಮಾಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಅನ್ಕೊಳ್ತೀನಿ. ತುಂಬ ಲೇಟ್ ಮಾಡಿದ್ದೀನಿ ವೀಡಿಯೋ ಜೊತೆಗೆ ಹೋಗ್ಬೇಡ, ನಿಮಗೆ ಇವತ್ತು ಕ್ರಿಮಿನಲ್ ಬಂಡಲ್ ಬಗ್ಗೆ ಹೇಳ್ತಾ ಇದ್ದೀನಿ. ರಿಟರ್ನ್ ಕ್ರಿಮಿನಲ್ ಬಂಡಲ್ ಬರ್ತಾ ಇದೆ, ಅದ್ರ ಬಗ್ಗೆನೂ ಒಂದು ಚರ್ಚೆ ಮಾಡೋಣ. ಅದೇ ರೀತಿಯಾಗಿ M1887 ವಿವೋ ಗನ್ ಬರ್ತಾ ಇದೆ, ಹಾಗೆಯೇ ಇನ್ಕ್ಯೂಬೇಟರ್ ಗನ್ ಬರ್ತಾ ಇದ್ದಾವೆ, ಹೊಸ ಹೊಸ ಈವೆಂಟ್ಗಳು ಏನೆಲ್ಲ ಬರ್ತಾ ಇದ್ದಾವೆ ಗೇಮಲ್ಲಿ ಅಂತ ಹೇಳ್ಕೊಂಡು ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ. ತುಂಬ ಇಂಪಾರ್ಟೆಂಟ್ ಆದಂಥ ವಿಡಿಯೋ ಆಗಿರೋದ್ರಿಂದ ಮಧ್ಯದಲ್ಲಿ ಸ್ಕಿಪ್ ಮಾಡಬೇಕಂತೂ ಹೋಗಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ನೀವೇನಾದ್ರೂ ನಮ್ಮ ಚಾನಲ್ ಹೊಸ ವಿಸಿಟ್ ಕೊಟ್ಟಿದ್ದೀರಾ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣಿಸ್ತಾ ಇರುತ್ತೆ, ಅದನ್ನ ಒತ್ತುಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ ಬೆಲ್ ಐಕನ್ ಆನಾಗುತ್ತೆ, ಅದನ್ನು ಅಲ್ಲಿಗೆ ಸೆಟ್ ಮಾಡಿಟ್ಕೊಳ್ಳಿ. ಈ ಥರ ಮಾಡೋದ್ರಿಂದ ನಾವು ಪ್ರತಿಯೊಂದು ಹೊಸ ವಿಡಿಯೋ ಹಾಕಿದಾಗ ಮೊದಲು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಲೇಟ್ ಮಾಡ್ದೇನೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕಪ್ಪ ಅಂದರೆ ಕ್ರಿಮಿನಲ್ ಬಂಡಲ್ ಬರ್ತಾ ಇದೆ ಅಂದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ, ನನಗೂ ಖುಷಿ ಆಗ್ತದೆ. ಯಾವಾಗ ಬರುತ್ತೆ, ಯಾವ ಇವೆಂಟಲ್ಲಿ ಬರುತ್ತೆ ಅಂತೇಳಿ ತಿಳ್ಕೊಂಬರೋಣ. ಬನ್ನಿ ಒಂದು ಚಿಕ್ಕ ಇಂಟ್ರೋ ಜೊತೆಗೆ. I got broads in the London, just with the me and the family, credit cards and the scammers, getting the licks in the band, legacy. ಫ್ರೆಂಡ್ಸ್, ಇಲ್ಲಿ ಮೊದಲನೇದಾಗಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂತಂದ್ರೆ, ಆಲ್ರೆಡಿ ನಿಮ್ಮ ಕಾರ್ ರಿಮೋಟ್ ಬಗ್ಗೆ ಗೊತ್ತಿರುತ್ತೆ, ಓಲ್ಡ್ ಕಾರ್ ರಿಮೋಟ್, ಹಾಗೆಯೇ ಒಂದು ನ್ಯೂ ಕಾರ್ ರಿಮೋಟ್ ಬರ್ತಾ ಇದೆ, ಅದ್ರ ಬಗ್ಗೆ ನಿಮ್ಗೆ ತೋರಿಸ್ತೀನಿ. ಈ ಒಂದು ಕಾರ್ ಬರ್ತಾ ಇದೆ, ಈ ಕಾರ್ ಜೊತೆಗೆ ಇದ್ರ ಕಾರ್ದು ಒಂದು ರಿಮೋಟ್ ಬರುತ್ತೆ, ಹಾಗೆಯೇ ಬೈಕ್ ಸ್ಕಿನ್ ಇದೆ ಅಲ್ವಾ, ಈ ಬೈಕ್ ಸ್ಕಿನ್ನು ಬರ್ತಾ ಇದೆ. ಈ ಒಂದು ಬೈಕ್ ಸ್ಕಿನ್ನು, ಎರಡು ಬೈಕ್ ಸ್ಕಿನ್ ಆಯಿತು, ಇದು ಸ್ಪೋರ್ಟ್ಸ್ ಕಾರ್ ಒಂದು ಬೈಕ್ ಸ್ಕಿನ್ ಥರ ಇದೆ, ಹಾಗೆಯೇ ಕಾರು ನಾರ್ಮಲ್ ಆಗಿರೋಂಥದ್ದು ನಾರ್ಮಲ್ ಆಗಿರೋಂಥ ಬೈಕ್ ಬರ್ತಾ ಇದೆ. ಇವೆಲ್ಲ ಸ್ವಲ್ಪ ಇಲೇಟ್ ಪಾಸ್ ರಿಲೇಟೆಡ್ ಅನಿಸುತ್ತೆ. ಸೊ ಇದು ಒಂದು ಓಪಿ ಆಗಿರೋಂಥ ಗನ್ ಬೈಕ್ ಸ್ಕಿನ್ ಆಗಿರ್ಬೋದು, ಹಾಗೆಯೇ ಒಂದು ಜೀಪ್ ಸ್ಕಿನ್ನು, ಪ್ರತಿಯೊಂದು ಬರ್ತಾ ಇದ್ದಾವೆ. ಬಟ್ ನೋಡೋಣ, ಹಾಗೆಯೇ ಒಂದು ಕಾರ್ ಸ್ಕಿನ್ ಅಂತ ಹೇಳ್ದಲ್ವಾ. ಸೊ ಮೊದಲನೇದಾಗಿ ಕಾರ್ ಸ್ಕಿನ್ನನ್ನು ನೋಡ್ಕೊಂಬೇಡ, ನಿಮ್ಗೆ ಯಾವ ಇವೆಂಟಲ್ಲಿ ಬರುತ್ತೆ ಅಂತ ತಿಳ್ಕೊಂಡು ಎಲ್ಲರೂ ಕನ್ಫ್ಯೂಷನ್ತು ಆಗಿರ್ತೀರ. ಸೊ ನಿಮಗೆ ಎಲ್ಲರೂ ತೋರಿಸ್ಬಿಡ್ತೀನಿ. ಮೊದಲನೇದಾಗಿ ಇಮೋಟ್ ನೋಡ್ತಾ ಇದ್ದೀರಲ್ವ, ಈ ಕಾರ್ ಇಮೋಟು ಬೆಕ್ಕಾರಾಗಿರೋಂಥದ್ದು ಟಾಪ್ ಅಪ್ ಇವೆಂಟಲ್ಲಂತೂ ಹಾಕ್ತಾನೆ. ಅದೇ ರೀತಿಯಾಗಿ ಇನ್ನೊಂದು ಸ್ಕೈವಿಂಗ್ ಮೇಲೆ ಬರೋವಂಥ ಇಮೋಟ್ ಇದೆ, ಸಖತ್ತಾಗಿರೋಂಥ ಇಮೋಟ್ ಇದೆ, ಅದನ್ನು ನೋಡ್ಕೊಳ್ಳೋಣ. ಈ ಇಮೋಟ್ ಮಾತ್ರ ನಿಮಗೆ ಒಂದು ಟಾಪ್ ಅಪ್ ಇವೆಂಟಲ್ಲಿ ಬರುತ್ತೆ ಅಂತ ಹೇಳಿದೆ. ಸೊ ಅದೇ ರೀತಿಯಾಗಿ ಇನ್ನೊಂದು ಇಮೋಟ್ ಹೇಳಿದ್ನಲ್ವ, ಸ್ಕೈವಿಂಗು ಅಲ್ಲಿ ಬರೋವಂಥದ್ದು. ಸೊ ಇದು ಒಂದು ನಮಗೆ ಪೇಡೆಡ್ ವಿಲ್ಲಲ್ಲಿ ಅಥವಾ ಟೋಕನ್ ಟವರ್ ಇವೆಂಟಲ್ಲಿ ಆ್ಯಡ್ ಆಗುತ್ತೆ. ಇದು ಮಾತ್ರ ಒಪ್ಪಿ ಆಗಿರೋಂಥ ಈ ಒಂದು ಇಮೋಟ್ ಅಂತಲೇ ಹೇಳ್ಬೋದು, ಸಖತ್ತಾಗಿದೆ, ನೋಡೋದಕ್ಕಂತೂ ಸಖತ್ತಾಗಿ ಕಾಣಿಸುತ್ತೆ. M1887 ಗನ್ ಬಂದಾಗ ವಿವೋ ಗನ್ನು ಅದ್ರ ಜೊತೆಗೆ ಸೇರಿಕೊಂಡು ಬರೋ ಚಾನ್ಸಸ್ ಇರೋವಂಥದ್ದು. ಒಪ್ಪಿ ಆಗಿರೋಂಥ ಒಂದು ಅಪ್ಡೇಟ್ ಅಂತೂ ಆಗಿತ್ತು, ನಿಜವಾಗ್ಲೂ ಇಷ್ಟ ಅಂತೂ ಆಗಿದೆ ಅಂದ್ಕೊಳ್ತೀನಿ ಒಪ್ಪಿ ಆಗಿರೋಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಅಪ್ಡೇಟ್ ಕಡೆ ಹೋಗೋಣ. ನೀವೆಲ್ಲರೂ ಕಾಯ್ತಾ ಇರೋ ಹಾಗೇನೆ ಕ್ರಿಮಿನಲ್ ಬಂಡಲ್, ರೆಡ್ ಕ್ರಿಮಿನಲ್ ಬಂಡಲ್ ಅಂದ ತಕ್ಷಣ ಅಯ್ಯೋ ಬಾಯ್, ನಾವೆಲ್ಲ ತುಂಬ ಕಷ್ಟಪಟ್ಟು ಒಂದು ಕ್ರಿಮಿನಲ್ ಬಂಡಲ್ನ ಕಲೆಕ್ಷನ್ ಮಾಡ್ಕೊಂಡಿದ್ವಿ ಅಂತ ಅನ್ಕೊಳ್ತಿರ್ತೀರ. ಆದರೆ ನ್ಯೂ ಒಂದು ಈ ಒಂದು ಕ್ರಿಮಿನಲ್ ಬಂಡಲ್ ಬರ್ತಾ ಇದೆ, ಅದೇ ಅದ್ರ ರಿಲೇಟೆಡ್ ಆಗಿರೋಂಥ ಒಂದು ಗ್ಲೋವಲ್ ಸ್ಕಿನ್ ಆಲ್ರೆಡಿ ನೋಡ್ತಾ ಇದ್ದೀರ ಸ್ಕ್ರೀನ್ ಮೇಲೆ. ಇದು ಒಂದು ಪೇಡೆಡ್ ವೀಲಲ್ಲಿ ಬರುತ್ತೆ, ನೆಕ್ಸ್ಟ್ ಒಂದು ಪೇಡೆಡ್ ವೀಲಲ್ಲಿ ಕ್ರಿಮಿನಲ್ ಬಂಡಲ್ನ ಆ್ಯಡ್ ಮಾಡ್ತಾನೆ, ಒಂದು ಕ್ರಿಮಿನಲ್ ಈವೆಂಟಲ್ಲಿ ಬರೋವಂಥದ್ದು. ಹಾಗೆ ಗ್ರ್ಯಾನೇಡ್ ಸ್ಕಿನ್ ಇದೆಯಲ್ವಾ, ಅದ್ರ ಗ್ರ್ಯಾನೇಡ್ ಸ್ಕಿನ್ ನೋಡ್ಬೋದು, ಓಪಿ ಆಗಂತೂ ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಒಂದು ಬೈಕ್ ಸ್ಕಿನ್ ಬರ್ತಾ ಇದೆ, ಕ್ರಿಮಿನಲ್ಲು ಈವೆಂಟ್ ಬಂದಾಗ ಬರೋವಂಥದ್ದು, ನೋಡೋದಕ್ಕೆ ಈ ರೀತಿಯಾಗಿರೋಂಥ ಒಂದು ಬೈಕ್ ಸ್ಕಿನ್ನನ್ನು ಕೊಡ್ತಾ ಇದ್ದಾನೆ. ಇದು ಮಾತ್ರ ಓಪಿ ಆಗಿರೋಂಥ ಸ್ಕಿನ್ನನ್ನು ಆ್ಯಡ್ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ ರೆಡ್ ಕ್ರಿಮಿನಲ್ ಬಂಡಲ್, ಓಲ್ಡ್ಗೂ ಹಾಗೆ ನ್ಯೂಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಎಲ್ಲರೂ ಅಂದ್ಕೊಳ್ತಿರ್ತೀರ ನಾನು ಓಲ್ಡ್ ಬಂಡಲ್ ಕಲೆಕ್ಷನ್ ಮಾಡಿದ್ದೀನಿ, ನನ್ನ ಒಂದು ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ಕೊಂಡು. ಬಟ್ ಓಲ್ಡ್ ಬಂದಿದೆಯಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಒಂದು ಓಲ್ಡ್ ಕ್ರಿಮಿನಲ್ಗಿಂತನೂ ನ್ಯೂ ಕ್ರಿಮಿನಲ್ ಸಖತ್ತಾಗಿರೋವಂಥದ್ದು. ಬಟ್ ಆದರೆ ಓಲ್ಡ್ ಕ್ರಿಮಿನಲ್ಗೆ ಏನು ವ್ಯಾಲ್ಯೂ ಇರುತ್ತಲ್ಲ ಆ ವ್ಯಾಲ್ಯೂ ಅಲ್ಲೇ ಇರುತ್ತೆ, ಯಾಕೆಂದರೆ ಕಡಿಮೆ ಅಂತೂ ಆಗೋದಿಲ್ಲ. ಯಾಕೆ ಅಂದರೆ ಹೊಸ ಕ್ರಿಮಿನಲ್ಲು ಒಂಥರ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಎರಡಕ್ಕೂ ಕಂಪೇರ್ ಮಾಡಿದ್ರು ಎರಡೂ ಚೆನ್ನಾಗಿದ್ದಾವೆ. ಬಟ್ ಅದರಲ್ಲಿ ಡಿಸೈನ್ ಇರಲಿಲ್ಲ, ಬಟ್ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಅದೇ ರೀತಿಯಾಗಿ ಒಂದು ನ್ಯೂ ಕ್ರಿಮಿನಲ್ ಇದೆ ಅಲ್ವಾ, ಅದಕ್ಕೆ ಒಂದು ಡಿಸೈನ್ ಗಿಸೈನ್ ಎಲ್ಲ ಆ್ಯಡ್ ಮಾಡಿದ್ದಾನೆ, ಅನಿಮೇಷನ್ನು ಆ್ಯಡ್ ಮಾಡ್ಬೋದು ಅನಿಸುತ್ತೆ. ಆ್ಯಡ್ ಮಾಡಿದ್ರು ಅದಕ್ಕೆ ಅಷ್ಟೊಂದು ವ್ಯಾಲ್ಯೂ ಇರೋಲ್ಲ, ನ್ಯೂ ಅಂದ ತಕ್ಷಣ ನ್ಯೂ ಹೊಸ ಪ್ಲೇಯರ್ಗಳಿಗೆ ಸಿಗೋವಂಥದ್ದು ಹೊಸದೇ ಆಗಿರುತ್ತೆ. ಅದೇ ರೀತಿಯಾಗಿ ಓಲ್ಡ್ ಪ್ಲೇಯರ್ಗಳಿಗೆ ಸಿಕ್ಕಿರೋದು ಓಲ್ಡ್ ಆಗೇ ಇರುತ್ತೆ, ಓಲ್ಡ್ ಇಸ್ ಗೋಲ್ಡ್ ಅಂತಾರಲ್ವ. ಆ ರೀತಿಯಾಗಿ ಯಾರು ಟೆನ್ಷನ್ ಅಂತೂ ತೊಗೊಳಕ್ಕೆ ಹೋಗಬೇಡಿ, ನಮ್ಮ ಕ್ರಿಮಿನಲ್ ಬಂದ್ಬಿಡ್ತಲ್ಲ ರಿಟರ್ನಲ್ಲಿ ಗೇಮಲ್ಲಿ ಅಂತ ಹೇಳ್ಕೊಂಡು ನಮಗೆ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ. ನೋ ವೇ, ಆ ಥರ ಏನು ಕಡಿಮೆ ಆಗೋದಿಲ್ಲ, ತಲೆಯನ್ನು ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಆದರೆ ಈ ಒಂದು ಕ್ರಿಮಿನಲ್ ಬಂಡಲ್ ಯಾವ ಇವೆಂಟಲ್ಲಿ ಬರುತ್ತಪ್ಪ ಅನ್ನೋದಾದರೆ ಪೇಡೆಡ್ ವೀಲಲ್ಲಿ ಆ್ಯಡ್ ಆಗುತ್ತೆ. ಪೇಡೆಡ್ ವೀಲಲ್ಲಿ ನಿಮಗೆ ಆದಷ್ಟು ಬೇಗ ಆಗಸ್ಟ್ ಮಂತಲ್ಲಿ ಅಥವಾ ಈ ಮಂತ್ ಎಂಡ್ ಒಳಗಡೆ ಆ್ಯಡ್ ಆದರೆ ಆಗ್ಬೋದು, ಆದರೆ OB35 ಅಪ್ಡೇಟ್ ಬಂದ ತಕ್ಷಣವೇ ಆ್ಯಡ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ವೇಟ್ ಮಾಡ್ತಾ ಇದ್ದಾರೆ ಎಲ್ಲರೂ ತೊಗೊಳ್ಬೇಕು ಅಂತ ಹೇಳ್ಕೊಂಡು. ಯಾರೆಲ್ಲ ತೊಗೊಳ್ತೀರಾ ಅಂತ ಹೇಳ್ಕೊಂಡು ಕೆಳಗಡೆ ಕಮೆಂಟ್ ಮಾಡ್ತಿರ್ತೀವಿ. ಅದೇ ರೀತಿಯಾಗಿ M1887 ಗನ್ ಬಗ್ಗೆ ಹೇಳ್ತಾ ಇದ್ದೆ ನಿಮ್ಗೆ ಆಲ್ರೆಡಿ, ವಿವೋ ಗನ್ ಅಂತ ಹೇಳ್ಕೊಂಡು. ಸೊ ಅದೇ ರೀತಿಯಾಗಿ ಒಂದು ಇನ್ಕ್ಯೂಬೇಟರ್ ಒಂದು ಗನ್ ಹೇಳಿದ್ನಲ್ವಾ, ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.
ನಿಮಗೆಲ್ರಿಗೂ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಚಿಕ್ಕದಾಗ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಜೊತೆಗೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ರಾಕಿ ಗೇಮ್ ಕನ್ನಡ ಯೂಟ್ಯೂಬ್ ಫ್ಯಾಮಿಲಿ. ನಾನು ನಿಮ್ಮ ಶೂ, ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು ಟಾಟಾ ಫ್ರೆಂಡ್ಸ್.